गुणवती जगया जीवन ಚೌಡಿಗೆ ಹೋಗಿ ಬರ್ತೇನೆ. ಆಯ್ತು ರೀ. ವೆಲ್ಕಮ್ ಮಿಸ್ಟರ್ ಶಶಿಧರ್, ವೆಲ್ಕಮ್. ನನ್ನ ಕ್ಲೋಸ್ ಫ್ರೆಂಡ್ ಬಾ.
ಹೇಗೆ ನಡೀತಾ ಇದೆ ತಮ್ಮ ಕೆಲಸ? ಕೃಷಿ ಕಾರ್ಯ ಎಲ್ಲ ಉತ್ತಮವಾಗಿದೆ, ಆದ್ರೆ ಸೈಡ್ ಬಿಸ್ನೆಸ್ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ಅದಕ್ಕೇಕೆ ಮಿಸ್ಟರ್ ಸಸಿ, ನಾನಿದ್ದೇನೆ. ನನ್ನ ಒಂದು ಆಯಿಲ್ ಮಿಲ್ಗೆ ಅಥವಾ ಶುಗರ್ ಫ್ಯಾಕ್ಟರಿ ನೀನು ಮ್ಯಾನೇಜರ್ ಆಗಿ ಕೆಲಸ ಮಾಡು. ನಿನಗೆ ಕೈ ತುಂಬಾ ಸಂಬಳ ನೀಡಿ ಬಂದ ಲಾಭದಲ್ಲಿ 10% ಲಾಭ ಕೊಡ್ತೇನೆ. ಸಂತೋಷ ಗೌಡ್ರಿ, ರೋಗಿ ಬಯಸಿದ್ವ ಅದೇ, ಡಾಕ್ಟರ್ ಇದ್ವ ಅದೇ, ಇದಕ್ಕೆ ನನ್ನ ಒಪ್ಪಿಗೆ ಸಂಪೂರ್ಣ ಇದೆ. ಹಾ ನಡೆ, ಹಾಗಾದ್ರೆ ಈಗಲೇ ಡ್ಯೂಟಿ ಆರ್ಡರ್ ಕೊಡ್ತೇನೆ, ನಂತರ ಚಾವಡಿ ಮುಗಿಸ್ಕೊಂಡು ಮನೆಗೆ ಹೋಗೋಣ. ನಿಮ್ಮ ವಿಚಾರಣೆ ನನ್ನ ವಿಚಾರ, ನಡೇರಿ ಹಾಗಾದ್ರೆ ಎಲ್ಲರೂ. ವಿಷಯ ಅದ್ಯಾವ್ದೋ ಡಬಲ್ ಹ್ಯಾಂಡ್ ಹತ್ತಿಸೋ ಅಂತ ರೇ ಅಪ್ಪ, ಅದ ಅವನೇ ಬಂದ್ ನೋಡ್ರಿ. ನಮಸ್ಕಾರ ಸೌಕರ್ ನಿಮ್ಗೆ ಎಲ್ಲರಿಗೂ. ಅದೆಲ್ಲ ಇರಲಿ, ಮೊದಲು ಬಂದ ಕೆಲಸ ಹೇಳು ಸೌಕರ್. ಇವಳನ್ನು ಮದುವೆ ಆಗಬೇಕಂತ ಬಂದಿದ್ದೇನೆ. ನಿಮಗೆ ಎಲ್ಲರೂ ಒಪ್ಪಿಗೆ ಬೇಕಲ್ಲ. ನೀ ಏನ್ ಹುಚ್ಚಾದು ತಮ್ಮನೇ? ನೀನು ಬಯಸಿದ ನಿನ್ನ ಪ್ರೇಯಸಿನ ಮೊದಲೇಕೆ ಯಾರು ಒಪ್ಪಿಗೆ ಏಕೆ? ನೀನು ಧಾರಾಳವಾಗಿ ಮದುವೆ ಆಗ್ಬೋದು. ಎಲ್ಲೇ ಸಿನಿಮಾ ತೀರ್ಮಾನವನ್ನು ಈ ಮದುವೆಗೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಲೇ ಶಿವರಾಯ, ಗುರಿ ಕಾಯುವ ಕೆಲಸ ಬಿಟ್ಟು ಇಲ್ಲಿಗೆ ಏಕೆ ಬಂದಿಲ್ಲ ಮಗನೇ? ಈ ಮದುವೆಯನ್ನು ನಿಲ್ಲಿಸುವುದಕ್ಕೆ ಎಲ್ಲೇ ಹುಚ್ಚ ಕತ್ತಿಗೆ ಹಾಕ್ಬೇಕು ಹತ್ತು ಕಾಲ ಎಂಬಂತೆ ನಿನ್ಗಾಕ್ಬೇಲೆ ಪಂಚಾಯತಿ ಹಿರಿಯತನ. ಕುರಿಕಾಯಿ ಹುಡುಗರಿಗೆ ಹಾಕ್ಬೇಕ್ರಿ ಪಂಚಾಯತಿ ದೊಡ್ಡ ಹಿರತಾನ ಅತ್ತೇನೆ. ನಮ್ಮ ಪಾಟಿಲ್ಲ ರಪ್ಪನಾದ್ರೆ ಈಗಲ ಅವನ ಕತ್ತಿಡ್ದು ಹೊರಗೆ ಹಾಕ್ತೀನಿ. ಬಾಯಣ, ಈ ಕಚ್ಚಡ ವೀರನಾದ ಸೂರಾಯಣ ಮುಟ್ಟ ನೀವು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಪಂಚಾಯತಿಗೂ ಸಾಧ್ಯವಿಲ್ಲ. ಲೇ ಶಿವರಾಯ, ಕೇವಲ ನೀನೊಬ್ಬ ನನ್ನ ಕುರಿ ಕಾಯುವ ಆಳು, ನನ್ನ ಪಂಚಾಯತಿ ತೀರ್ಪಿನಲ್ಲಿ ಅಡ್ಡ ಬರ್ತೀಯ ಮಗನೇ? ಪಾಟೀಲ್ ರೇ, ಓದ್ರಿ ನಿಮ್ಮ ಬಾಯಣ್ಣು. ನೀನು ನನ್ನ ದನಿ ಆಗಿರಬಹುದು, ಇಲ್ಲ ನಾನು ನಿನ್ನ ಕುರಿ ಕಾಯುವ ಆಳಾದ್ರೂ ಆಗಿರ್ಬೋದು, ಇಲ್ಲ ನೀನು ನನ್ನ ದನಿಯಾದ್ರೂ ಆಗಿರ್ಬಹುದು, ಆದರೆ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳಿಗೆ ಅವಕಾಶ ಕೊಡಲಿಲ್ಲ ಈ ಶಿವರಾಯ. ಅಂದರೆ ಮೊದಲು ಕಟ್ಟಿಕೊಂಡು ಹೆಂಡತಿಯನ್ನು ಕೈ ಬಿಟ್ಟು ಮೋಸದಿಂದ ಇವಳ ತಂದೆಗೆ 20,000 ಹಣ ನೀಡಿ ಇವಳನ್ನು ಮದುವೆ ಆಗಲಿಕ್ಕೆ ಹತ್ತಿದಾನಂದ್ರೆ ಅವಳು ಮತ್ತು ಅವಳ ಮಕ್ಕಳ ಗತಿ ಏನಾಗಬೇಕಾಗಿತ್ತು ನೀವೇ ಹೇಳಿ. ಅದು ಅವನಿಷ್ಟ, ನಿನಗೇಕೆ ಬೇಕು ಈ ಕಾರ್ಬಾರ? ನಾ ಬಿಡುವುದಿಲ್ಲ. ನೀನು ನನ್ನ ದಣಿ ಆದರೂ ಆಗಿರ್ಬೋದು, ಇಲ್ಲ ನನ್ನ ಚಿಕ್ಕಪ್ಪನ ಆದರೂ ಆಗಿರಬಹುದು, ಆದರೆ ಕಾನೂನನ್ನ ಪಾಲಿಸುವುದು ನನ್ನ ಗುರಿ. ಮೊದಲನೇ ಹೆಂಡತಿ ಇನ್ನೂ ಜೀವಂತ ಇರುವಾಗಲ್ಲ, ಇವನು ಇವಳನ್ನು ಕಟ್ಟಿಕೊಳ್ಳಲು ಹತ್ತಿದಾನಂದ್ರೆ ಕಾನೂನಿನ ಪ್ರಕಾರ ಇವನಿಗೆ ಶಿಕ್ಷೆ ಆಗುತ್ತದೆ. ಏಯ್, ಮಾಡ್ಕೊಳ್ಳೋ ಹುಡುಗಿಗೆ ಒಪ್ಪಿಗೆ ಇದ್ರೆ ನೀನೇನ ಮಾಡುತ್ತೀಯ? ಇಲ್ಲ ಶ್ರೀಮಂತ್ರೆ, ನನಗೆ ಮದ್ವೆ ಒಪ್ಪಿಗೆ ಇಲ್ಲ. ನಮ್ ತಂದೆಯವರು ನನ್ನ ಒತ್ತಾಯ ಪೂರ್ವಕವಾಗಿ ಈ ಮದ್ವೆಗೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಾಕು ಬೇಕು, ಈ ನಿಮ್ಮ ಪಂಚಾಯತ್ಗೆ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರ ಕಣ್ಣು, ಇದನ್ನು ಅರ್ಥ ತೀರ್ಮಾನ ಕೊಡ್ರಿ. ಇಲ್ಲದಿದ್ದರೆ ಈ ಶಿವರಾಯ ನಿಮ್ಮ ಪಾಲಿಗೆ ಯಮರಾಯನಾಗಬೇಕಾಗುತ್ತದೆ. ಯಾಚಾರ ಪ್ರೇಮ ಬಾರಮ್ಮ ಹೋಗೋಣ. ನೋಡ್ರಿ, ಇದೊಂದು ನಾಚಿಕೆಡಿ ಆಯ್ತು ನಮಗೆ. ಕೇವಲ ನಿಮ್ಮ ಆಳ ಮಗಾರೆ ನಿಮ್ ಎದುರಾಗಿ ನಿಂತು ಹೂ ಕೂರಿಸುವುದು ಅಂದ್ರೆ ಛೇ ಬೇಡಪ್ಪ, ಇದು ದೊಡ್ಡ ಕತೆ. ನೀವು ಅವಾಗಲೇ ಅಪ್ಪಣೆ ಕೊಟ್ಟಿದ್ರೆ ಅವನ ಹೆಣ್ಣ ಮಣ್ಣಾಗೆ ಸೇರಿಸಿಬಿಡ್ತಿದ್ದೆ. ಗೌಡ್ರಿ, ಇದಕ್ಕೊಂದು ನೀವು ಹೊಸ ದಾರಿ ಹುಡುಕಲೇಬೇಕು. ಹೌದು ಶಶಿಧರ್, ಹೌದು. ಇವನನ್ನು ಹೀಗೆ ಬಿಟ್ಟರೆ ನಮ್ಮ ಮರ್ಯಾದೆಯನ್ನು ಹರಾಜು ಮಾಡಿಬಿಡ್ತಾನೆ ಈ ಕಟುಕ. ಇವನನ್ನು ಮುಗಿಸಲೇಬೇಕು. ಏನೆಂದು ಅಪ್ಪನೆ ಕೊಡಿ.
ಹೇಳಿ ನಿಮ್ಮ ಪಂಚಾಯತಿ ಎದುರಿಗೆ ನನ್ನ ಬಾಳ ಸಂಗತಿಗೆ ಬಂದವಳನ್ನು ಎಳೆದುಕೊಂಡು ಹೋಗಿದ್ದಾನೆ ಅಂತೇಳಿ ಅವರನ್ನು ನಾನು ಸುಮ್ಮನೆ ಬಿಡುವಲ್ಲ ನೋಡ್ತಾ ಇರಿ ಅದನ್ನ ಯಾಕೆ ಬಿಡ್ತೀವ ತಮ್ಮಣ್ಣೆ ನೀ ಕಟ್ಟಿದ್ದೆ ಅಂದ್ರೆ ಸತ್ತನ ಕೆಲಸ ನಾ ಮಾಡಿಬಿಡ್ತೀವಿ ನಡಿನೇನ ಇಂದಿನಿಂದ ನಾನು ನಿಮ್ಮ ಗುಂಪಿನಲ್ಲಿ ಓಪನ್ ಆಗಿದ್ದೇನೆ ನಿಮ್ಮ ಆಜ್ಞೆನ ಪಾಲಿಸೋದೆ ನನ್ನ ಮುಂದಿನ ಗುರಿ ಏಯ್ ಹರಿ ಎದುರಿಗೆ ನಾರ್ದನ್ ಇದ್ದಂತೆ ನೀನು ನಮ್ಮೆದುರಿಗೆ ತಕ್ಕಂತೆ ಇರು ಈ ಹಕ್ಕನ್ನು ನೀನು ಪಾಲಿಸಿದರೆ ಕೆಲಸ ನಾನು ಮಾಡ್ತೀನಿ ಇಂದು ಕೈ ತಪ್ಪಿ ಹೋದ ಹಕ್ಕಿ ಮರಳಿ ನನ್ನ ಗೂಡಿಗೆ ಬರಲೇಬೇಕು ಹಾಗಂತ ನೀವು ನೋಡಿ ಆ ಶಿವರಾಯನನ್ನು ನಾನು ನೋಡ್ಕೋತೀನಿ ಕೂಡ ನನಗೆ ಇದೊಂದು ಸಾಧನ ಇದು ಕಳ್ಳನರಿ ಆ ಶಿವರಾಯನ ಕತೆ ಉಳಿಸಲು ಬಂದ ಕುಳ್ಳನರಿ ಒಟ್ಟಾರೆ ಒಟ್ಟಾರೆ ನಮ್ಮ ಕೆಲಸ ಬಲವರ್ಧನೆಯಾಗಿ ಅವನ ಸಾಧನೆ ನಿಲ್ಬೇಕು ಬನ್ನಿ ಹೋಗೋಣ ಇದು ಯಾವ ಚಿನ್ನದ ಪಾಪದ ಪರವಾಗಿ